ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಇದೆ. ಇದರ ಹಿನ್ನೆಲೆ ಮಾರ್ಚ್ 8ರಂದು ಮಹಿಳಾ ಪ್ರಯಾಣಿಕರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಡುತ್ತಾ ಬಿಎಂಟಿಸಿ ಅನ್ನೋ ಪ್ರಶ್ನೆ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯರಿಗೆ ಟಿಕೆಟ್ ಇಲ್ಲದೆ ಉಚಿತ ಪ್ರಯಾಣಕ್ಕೆ ಅವಕಾಶ ಸಿಗುತ್ತಾ? ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ನೀಡೋಕೆ ಬಿಎಂಟಿಸಿ ಮುಂದಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಬಿಎಂಟಿಸಿ ಎಂಡಿ ಜಿ ಸತ್ಯವತಿ ಅವರು. ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಅನುಮತಿ ಪತ್ರವನ್ನ ಕೋರಿ ನೀಡಿರುವಂತದ್ದು. ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದ್ರೆ ಸರ್ಕಾರದ ಜನಪ್ರಿಯತೆ ಹೆಚ್ಚಾಗುತ್ತೆ. ನಿತ್ಯ ಬೆಂಗಳೂರಿನಲ್ಲಿ 10.21 ಲಕ್ಷ ಮಹಿಳಾ ಪ್ರಯಾಣಿಕರು ಸಂಚಾರವನ್ನು ನಡೆಸುತ್ತಾರೆ. ಫ್ರೀ ಸೇವೆ ನೀಡಿದ್ರೆ ಸುಮಾರು 20 ಲಕ್ಷ ಜನ ಸಂಚಾರ ಮಾಡಬಹುದು. ಸಂಸ್ಥೆಗೆ ಆಗುವ ಹೊರೆಯನ್ನ ಮುಂದಿನ ದಿನಗಳಲ್ಲಿ ಸರಿದೂಗಿಸಬಹುದು. ಮಹಿಳಾ ದಿನಾಚರಣೆಯಂದು ಉಚಿತ ಪ್ರಯಾಣಕ್ಕೆ ಅನುಮತಿ ನೀಡಿ ಅಂತ ಪತ್ರವನ್ನ ಬಿಎಂಟಿಸಿ ಎಂಡಿ ಜಿ ಸತ್ಯವತಿ ಅವರು ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ಅನುಮತಿ ನೀಡಿದ್ರೆ ಮಾರ್ಚ್ 8ರಂದು ಮಹಿಳೆಯರಿಗೆ ಉಚಿತ ಸಂಚಾರದ ಭಾಗ್ಯ ಲಭಿಸುತ್ತೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ಒಂದು ದಿನಾಚರಣೆಯ ಹಿನ್ನೆಲೆ ಮಾರ್ಚ್ 8ರಂದು ಮಹಿಳಾ ಪ್ರಯಾಣಿಕರಿಗೆ ಉಚಿತ ಬಸ್ ಪ್ರಯಾಣ, ಅಂದರೆ ಆ ದಿನ ಮಾರ್ಚ್ 8ರಂದು ಉಚಿತವಾಗಿ ಓಡಾಡೋದಕ್ಕೆ ಬಸ್ನಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಬಿಎಂಟಿಸಿ ಎಂಡಿ ಜಿ ಸತ್ಯವತಿಯವರು ಸಲ್ಲಿಸಿದ್ದಾರೆ. ವುಮೆನ್ಸ್ ಡೇ ಇರೋದ್ರಿಂದ ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಅನುಮತಿ ಕೊಡಿ ಫ್ರೀಯಾಗಿ ಓಡಾಡೋದಕ್ಕೆ ಅವತ್ತು ಮಹಿಳೆಯರಿಗೆ ಅನ್ನೋ ಒಂದು ಪತ್ರವನ್ನು ಸಲ್ಲಿಸಿರುವಂಥದ್ದು. ನಿತ್ಯ ಬೆಂಗಳೂರಿನಲ್ಲಿ 10.21 ಲಕ್ಷ ಮಹಿಳಾ ಪ್ರಯಾಣಿಕರು ಸಂಚಾರವನ್ನು ನಡೆಸ್ತಾರೆ. ಸೊ ಫ್ರೀ ಸೇವೆ ನೀಡಿದ್ರೆ ಸುಮಾರು 20 ಲಕ್ಷ ಜನ ಸಂಚಾರ ಮಾಡಬಹುದು. ಲಾಸ್ ಆಗುತ್ತೆ, ಆದರೂ ಕೂಡ ಹೇಗೋ ಸರಿದೂಗಿಸೋಣ, ಅವತ್ತೊಂದು ದಿನ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನು ನೀಡೋಣ ಅನ್ನೋ ಒಂದು ಪ್ರಸ್ತಾವನೆಯನ್ನು ಕೋರಿಕ ಬಿಎಂಟಿಸಿ ಎಂಡಿ ಜಿ ಸತ್ಯವತಿ ಪತ್ರವನ್ನು ಸರ್ಕಾರಕ್ಕೆ ಬರೆದಿರುವಂಥದ್ದು.